ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2008 ತೆರೆಕಂಡ ದಿ ಸ್ಟ್ರೇಂಜರ್ಸ್ ಎಂಬ ಸ್ಲ್ಯಾಶರ್ ಕಮ್ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲೇ ನಾವು ಈ ಮೂವಿ ಟ್ರೂ ಸ್ಟೋರಿಯನ್ನು ಆಧಾರಿತ ಕಥೆ ಎಂದು ತಿಳಿದುಕೊಳ್ತೇವೆ. ಆಗ ನಮಗೆ ಒಂದು ವೆಡ್ಡಿಂಗ್ ರಿಸೆಪ್ಷನ್ಗೆ ಬಂದಿರುವ ಜೇಮ್ಸ್ ಹಾಗೂ ಕ್ರಿಸ್ಟಿನ್ ಎನ್ನುವರು ಪರಿಚಯವಾಗ್ತಾರೆ. ಸ್ನೇಹಿತರೆ, ಇವರಿಬ್ಬರು ಲವ್ವರ್ಸ್ ಆಗಿರ್ತಾರೆ. ಹೀಗೆ ರಿಸೆಪ್ಷನ್ ಮುಗಿಸಿದ ನಂತರ ಜೇಮ್ಸ್ನ ಸ್ನೇಹಿತನಾದ ಮೈಕ್ನ ಸಮ್ಮರ್ ಹೌಸ್ನಲ್ಲಿ ಸ್ಟೇಯಾಗಬೇಕೆಂದುಕೊಂಡಿರ್ತಾರೆ. ಅದಕ್ಕೂ ಮುಂಚೆ ಜೇಮ್ಸ್ ತನ್ನ ಲವ್ವರಾದ ಕ್ರಿಸ್ಟಿನ್ಗೆ ನನ್ನನ್ನು ಮದುವೆಯಾಗುವೆಯಾ ಎಂದು ರಿಂಗ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ. ಆದರೆ ಕ್ರಿಸ್ಟಿನ್ ಜೇಮ್ಸ್ ಎಂದರೆ ತುಂಬ ಇಷ್ಟವಿದ್ದರೂ ಮದುವೆಯಾಗಲು ನಿರಾಕರಿಸಿಬಿಡ್ತಾಳೆ. ಇದರಿಂದ ಜೇಮ್ಸ್ಗೆ ಹೇಳಿಕೊಳ್ಳಲಾಗದ ನೋವಾಗುತ್ತದೆ. ಅದೇ ನೋವಿನಲ್ಲಿ ಅವರಿಬ್ಬರು ಮೈಕ್ನ ಮನೆಗೆ ಹೋಗ್ತಾರೆ. ಸ್ನೇಹಿತರೆ, ಮೈಕ್ ಜೇಮ್ಸ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಇವರಿಬ್ಬರಿಗಾಗಿ ಆ ಮನೆಯನ್ನು ಮೈಕ್ ಡೆಕೋರೇಟ್ ಮಾಡಿರ್ತಾನೆ. ಆದರೆ ಇವರಿಬ್ಬರು ಆ ಮನೆಗೆ ತುಂಬ ನೋವಿನಿಂದಲೇ ಬರ್ತಾರೆ. ಹೀಗೆ ಜೇಮ್ಸ್ ತನ್ನ ಮ್ಯಾರೇಜ್ ಪ್ರಪೋಸಲನ್ನು ರಿಜೆಕ್ಟ್ ಮಾಡಿದ ಕ್ರಿಸ್ಟಿನ್ನ ಮೇಲೆ ಕೋಪ ಮಾಡಿಕೊಳ್ಳದೆ ಕೇವಲ ಅಳು ಮುಖದಿಂದಲೇ ಇರ್ತಾನೆ. ಇತ್ತ ಕ್ರಿಸ್ಟಿನ್ ಕೂಡ ನಾನು ಜೇಮ್ಸ್ನನ್ನು ರಿಜೆಕ್ಟ್ ಮಾಡಿ ತಪ್ಪು ಮಾಡಿದ್ನಾ ಎಂದು ಯೋಚನೆ ಮಾಡುತ್ತಾ ಕೊರಗುತ್ತಿರುತ್ತಾಳೆ. ಹೀಗೆ ಅವರಿಬ್ಬರು ನೋವಿನಿಂದಲೇ ಇರುವಾಗ ಯಾರೋ ಆ ಮನೆಯ ಡೋರನ್ನು ನಾಕ್ ಮಾಡ್ತಾರೆ. ಆಗ ಜೇಮ್ಸ್ ಮತ್ತು ಕ್ರಿಸ್ಟಿನ್ 4 ಗಂಟೆಯ ಮುಂಜಾನೆ ರಾತ್ರಿಯಲ್ಲಿ ಯಾರು ಬಂದಿರುವುದು ಎಂದು ಯೋಚನೆ ಮಾಡುತ್ತಾ ಜೇಮ್ಸ್ ಡೋರ್ ಓಪನ್ ಮಾಡ್ತಾನೆ. ಮಾಡಿದರೆ ಒಬ್ಬಳು ಹುಡುಗಿ ನಿಂತಿರ್ತಾಳೆ. ಅವಳ ಮುಖ ನಮಗೆ ಕಾಣದಂತೆ ಮರೆಯಾಗಿ ನಿಂತಿದ್ದ ಆಕೆ ಜೇಮ್ಸ್ಗೆ ಮನೆಯಲ್ಲಿ ಟಿಮ್ ಇದ್ದಾನೆ ಎಂದು ಕೇಳ್ತಾಳೆ. ಅದಕ್ಕೆ ಜೇಮ್ಸ್, ನೀವು ತಪ್ಪಾದ ಮನೆಗೆ ಬಂದಿದ್ದೀರಾ, ನೀವು ಹುಡುಕಿ ಬಂದಿರುವ ಮನೆ ಇದಲ್ಲ ಎಂದ ಕೂಡಲೇ ಮತ್ತೆ ಸಿಗೋಣವೆಂದ ಆಕೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಅವರಿಬ್ಬರಿಗೂ ವಿಚಿತ್ರವೆನಿಸುತ್ತೆ. ನಂತರ ಅವರಿಬ್ಬರು ಮನೆಯಲ್ಲಿರುವಾಗ ಕ್ರಿಸ್ಟಿನ್ ತನ್ನ ಸಿಗರೆಟ್ಸ್ ಖಾಲಿಯಾಗಿರುವುದರ ಬಗ್ಗೆ ಅವನಿಗೆ ಹೇಳ್ತಾಳೆ. ಕ್ರಿಸ್ಟಿನ್ಗೆ ಸಿಗರೆಟ್ ಎಂದರೆ ತುಂಬ ಇಷ್ಟ ಎಂದು ತಿಳಿದಿದ್ದ ಜೇಮ್ಸ್ ತರಲು ಹೊರಗಡೆ ಹೋಗ್ತಾನೆ. ಆಗ ಕ್ರಿಸ್ಟಿನ್ ಬೇಡ ಎಂದರು ಪರವಾಗಿಲ್ಲವೆಂದ ಜೇಮ್ಸ್ ತರಲು ಕಾರ್ ತೆಗೆದುಕೊಂಡು ಹೊರಡುತ್ತಾನೆ. ಹೀಗೆ ಜೇಮ್ಸ್ ಹೊರಗೋದಾಗ ಕ್ರಿಸ್ಟಿನ್ ಜೇಮ್ಸ್ ತಂದಿದ್ದ ರಿಂಗನ್ನು ಹಾಕಿಕೊಳ್ತಾಳೆ. ಅಂದರೆ ಜೇಮ್ಸ್ನನ್ನು ಮದುವೆಯಾಗಲು ಕ್ರಿಸ್ಟಿನ್ ಒಪ್ಪಿದ್ದಾಳೆ ಎಂದು ನಮಗೆ ತಿಳಿಯುತ್ತದೆ. ಅದೇ ಸಮಯಕ್ಕೆ ಡೋರನ್ನು ಯಾರೋ ನಾಕ್ ಮಾಡ್ತಾರೆ. ಆಗ ಹೆದರಿದ ಕ್ರಿಸ್ಟಿನ್ ಯಾರು ಎಂದು ಕೂಗಿ ಕೇಳಿದಾಗ ಪುನಃ ಅದೇ ಹುಡುಗಿ ಬಂದಿರ್ತಾಳೆ. ಆಗ ಕ್ರಿಸ್ಟಿನ್ ನೀವು ಬಂದಿರುವ ಮನೆ ತಪ್ಪಾಗಿದೆ ಎಂದು ಹೇಳಿ ಅವಳನ್ನು ಕಳಿಸುತ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಆ ಮನೆಯ ಚಿಮಣಿಯನ್ನು ಯಾರೋ ಮುಚ್ಚುತ್ತಾರೆ. ಅದರಿಂದ ಮನೆಯಲ್ಲಿದ್ದ ಹೊಗೆ ಹೊರಗೋಗದೆ ಆ ಮನೆಯಲ್ಲೆಲ್ಲ ಹೊಗೆ ಸುತ್ತಿಕೊಳ್ಳುತ್ತದೆ. ಹೀಗೆ ಕ್ರಿಸ್ಟಿನ್ ಗಾಬರಿಯಿಂದ ಇರುವಾಗ ಪುನಃ ಡೋರನ್ನು ನಾಕ್ ಮಾಡ್ತಾರೆ. ಆಗ ಕ್ರಿಸ್ಟಿನ್ಗೆ ತಿಳಿಯುತ್ತದೆ ಯಾರೋ ನಮಗೆ ಬೇಕಂತಲೇ ಟಾರ್ಚರ್ ಮಾಡುತ್ತಿದ್ದಾರೆ ಎಂದು. ಆಗ ಕೂಡಲೇ ಕ್ರಿಸ್ಟಿನ್ ಜೇಮ್ಸ್ಗೆ ಕಾಲ್ ಮಾಡಿ ಬೇಗ ಮನೆಗೆ ಬರಲು ಹೇಳ್ತಾಳೆ. ಹೀಗೆ ಕ್ರಿಸ್ಟಿನ್ ಮನೆಯಲ್ಲಿರುವಾಗ ನಮಗೆ ಮನೆಯ ಒಳಗೆ ಬಂದಿರುವ ಒಬ್ಬ ವಿಚಿತ್ರ ಮಾಸ್ಕ್ ವ್ಯಕ್ತಿ ಕಾಣ್ತಾನೆ. ಆದರೆ ಕ್ರಿಸ್ಟಿನ್ಗೆ ಆತ ಕಂಡಿರುವುದಿಲ್ಲ. ಆಗ ಕ್ರಿಸ್ಟಿನ್ಗೆ ಈ ಮನೆಯಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಎಂಬ ಅನುಮಾನ ಬಂದು ಕಿಚನ್ನಲ್ಲಿದ್ದ ನೈಫನ್ನು ತೆಗೆದುಕೊಳ್ತಾಳೆ. ಅದೇ ಸಮಯಕ್ಕೆ ಪುನಃ ಡೋರನ್ನು ನಾಕ್ ಮಾಡ್ತಾರೆ. ಮನೆಯಲ್ಲಿ ಯಾವುದೋ ವಸ್ತುವಿನ ಶಬ್ದವಾಗುತ್ತದೆ. ಮನೆಯಲ್ಲಿದ್ದ ಕ್ರಿಸ್ಟಿನ್ನ ಫೋನ್ ಕೂಡ ಕಾಣೆಯಾಗುತ್ತದೆ. ಇವೆಲ್ಲವನ್ನು ಕಂಡ ಕ್ರಿಸ್ಟಿನ್ಗೆ ಅತಿಯಾಗಿ ಗಾಬರಿಯಾಗುವಾಗ ಅವಳಿಗೆ ಮನೆಯ ವಿಂಡೋ ಗ್ಲಾಸ್ನ ಬಳಿ ಏನೋ ಶಬ್ದ ಕೇಳುತ್ತದೆ. ಏನೆಂದು ನೋಡಲು ಕ್ರಿಸ್ಟಿನ್ ಭಯದಿಂದ ಹೋದಾಗ ಅದೇ ಮಾಸ್ಕ್ ವ್ಯಕ್ತಿ ಅವಳಿಗೆ ಹೆದರಿಸ್ತಾನೆ. ಅದರಿಂದ ಅತಿಯಾಗಿ ಹೆದರಿದ ಕ್ರಿಸ್ಟಿನ್ ಕಿರುಚಾಡುವಾಗ ಮನೆಯ ಮೇನ್ ಡೋರನ್ನು ಯಾರೋ ತೆಗೆಯಲು ತುಂಬ ಪ್ರಯತ್ನ ಪಡುತ್ತಿರುವುದನ್ನು ಗಮನಿಸ್ತಾಳೆ. ಆಗ ಅಲ್ಲಿಗೆ ಹೋದಾಗ ಬಾಗಿಲನ್ನು ನಾಕ್ ಮಾಡುತ್ತಿದ್ದ ಹುಡುಗಿಯೇ ಬೇರೆ ತರಹದ ಮಾಸ್ಕ್ ಹಾಕಿಕೊಂಡು ಅವಳಿಗೆ ಹೆದರಿಸ್ತಾಳೆ. ಆಗ ತುಂಬ ಹೆದರಿದ ಕ್ರಿಸ್ಟಿನ್ ಒಂದು ರೂಮ್ನ ಕಡೆ ಓಡಿ ಹೋಗಿ ಅಲ್ಲಿ ಅಡಗಿ ಕುಳಿತುಕೊಳ್ತಾಳೆ. ಆಗ ಅವಳಿಗೆ ಯಾರೋ ತನ್ನ ರೂಮ್ನ ಕಡೆಗೆ ಬರುತ್ತಿರುವ ಶಬ್ದ ಕೇಳುತ್ತದೆ. ಹೀಗೆ ಗಾಬರಿಯಿಂದ ನೋಡುತ್ತಿದ್ದಂತೆ ಅಲ್ಲಿಗೆ ಜೇಮ್ಸ್ ಬರ್ತಾನೆ. ಬಂದ ಆತ ಗಾಬರಿಯಿಂದಿರುವ ಕ್ರಿಸ್ಟಿನನ್ನು ನೋಡಿ ಏನಾಯಿತೆಂದು ಕೇಳ್ತಾನೆ. ಅದಕ್ಕೆ ಕ್ರಿಸ್ಟಿನ್ ನಡೆದ ಘಟನೆ ಹೇಳಿ ಅತಿಯಾಗಿ ಅಳುತ್ತಾಳೆ. ಅವಳ ಮಾತನ್ನು ಕೇಳಿದ ಜೇಮ್ಸ್ ಮನೆಯನ್ನೆಲ್ಲ ಹುಡುಕಾಡ್ತಾನೆ.
ಆದರೆ ಅವನಿಗೆ ಕ್ರಿಸ್ಟಿನ್ ಹೇಳಿದ ಯಾವ ಮಾಸ್ಕ್ ವ್ಯಕ್ತಿಗಳು ಕಾಣುವುದಿಲ್ಲ. ಆಗ ಅವರಿಗೆ ವಿಂಡೋದಲ್ಲಿ ಡೋರನ್ನು ನಾಕ್ ಮಾಡುತ್ತಿದ್ದ ಅದೇ ಹುಡುಗಿ ಕಾಣ್ತಾಳೆ. ಆಗ ಅವಳನ್ನು ನೋಡಿದ ಜೇಮ್ಸ್ ಅವಳ ಜೊತೆ ಮಾತನಾಡಿ ಬರುವೆ ಎಂದು ಹೊರಗಡೆ ಹೋಗ್ತಾನೆ. ಕ್ರಿಸ್ಟಿನ್ ಬೇಡವೆಂದರೂ ಹೊರಗಡೆ ಹೋದ ಜೇಮ್ಸ್ಗೆ ಗ್ಲಾಸ್ ಎಲ್ಲ ಹೊಡೆದು ಹಾಳು ಮಾಡಿರುವ ತನ್ನ ಕಾರ್ ಕಾಣುತ್ತದೆ. ಹಾಗೆಯೇ ಅವನಿಗೆ ಆ ಹುಡುಗಿ ಕಾಣುತ್ತಿದ್ದಂತೆ ಅವನ ಸುತ್ತಮುತ್ತ ಯಾರು ಓಡಾಡಿದ ರೀತಿ ಅವನಿಗನ್ನಿಸುತ್ತದೆ. ಆಗ ಜೇಮ್ಸ್ಗೆ ಇಲ್ಲಿರುವುದು ಸರಿಯಲ್ಲವೆನಿಸಿ ಮನೆಯ ಒಳಗೋಗ್ತಾನೆ. ನಂತರ ಮನೆಗೆ ಬಂದ ಜೇಮ್ಸ್ ತುಂಬ ಹೆದರಿದ್ದ ಕ್ರಿಸ್ಟಿನ್ಗೆ ಸಮಾಧಾನ ಮಾಡುವಾಗ ಅವನಿಗೆ ಈ ಮನೆಯಲ್ಲಿ ಯಾರು ಇದ್ದಾರೆ ಎಂಬ ಅನುಮಾನ ಬಲವಾಗುತ್ತದೆ. ಈ ಮನೆ ಹಾಗೂ ಈ ಜಾಗದಲ್ಲಿರುವುದೇ ಡೇಂಜರ್ ಎಂದು ತಿಳಿದ ಜೇಮ್ಸ್ ಕ್ರಿಸ್ಟಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಹೊರಬರ್ತಾನೆ. ನಂತರ ಅದೇ ಕಾರ್ನಿಂದ ಅವಳನ್ನು ಕರೆದುಕೊಂಡು ಹೋಗಲು ನೋಡಿದಾಗ ಅಲ್ಲಿಗೆ ವೇಗವಾಗಿ ಬಂದ ಒಂದು ಟ್ರಕ್ ಅವರ ಕಾರಿಗೆ ಗುದ್ದುತ್ತದೆ. ಆ ಟ್ರಕ್ ಮಾಸ್ಕ್ ವ್ಯಕ್ತಿಗಳದ್ದೇ ಆಗಿದ್ದರಿಂದ ಜೇಮ್ಸ್ ಮತ್ತು ಕ್ರಿಸ್ಟಿನ್ ಅದೇ ಮನೆಗೆ ಪುನಃ ಹೋಗಿ ಲಾಕ್ ಆಗ್ತಾರೆ. ಹೀಗೆ ಮನೆಗೆ ಬಂದ ಜೇಮ್ಸ್ ಮನೆಯಲ್ಲಿ ಯಾವುದಾದರೂ ರೈಫಲ್ ಇರಬಹುದಾ ಎಂದು ಹುಡುಕಾಡಿದಾಗ ಅವನಿಗೆ ರೈಫಲ್ ಸೇರಿ ಹಲವಾರು ಬುಲೆಟ್ಗಳು ಕಾಣುತ್ತವೆ. ಆಗ ಅವನ್ನೆಲ್ಲ ತೆಗೆದುಕೊಂಡಾಗ ಆ ಕಿಲ್ಲರ್ ಮನೆಯ ಬಾಗಿಲನ್ನೇ ಹೊಡೆದಾಕ್ತಾನೆ. ಆಗ ಹೆದರಿದ ಜೇಮ್ಸ್ ಕ್ರಿಸ್ಟಿನನ್ನು ಕರೆದುಕೊಂಡು ಒಂದು ರೂಮ್ಗೆ ಹೋಗಿ ಹೈಡಾಕ್ತಾನೆ. ಹಾಗೆಯೇ ರೈಫಲ್ ಹಿಡಿದು ಕಿಲ್ಲರ್ಗಾಗಿ ಕಾಯುತ್ತಾ ಕುಳಿತುಕೊಳ್ತಾನೆ. ಇತ್ತ ಜೇಮ್ಸ್ನ ಫ್ರೆಂಡಾದ ಮೈಕ್ ಅಲ್ಲಿಗೆ ಬರ್ತಾನೆ. ಬಂದ ಕೂಡಲೇ ಅವನ ಕಾರ್ಗೆ ಆ ಸೈಕೋಗಳು ಕಲ್ಲಿನಿಂದ ಹೊಡೆಯುತ್ತಾರೆ. ಆಗ ಕಾರ್ನಿಂದ ಹೊರಬಂದ ಮೈಕ್ಗೆ ಮನೆಯ ಮುಂದೆ ನಡೆದಿರುವ ಘಟನೆಗಳನ್ನು ನೋಡಿ ಇಲ್ಲಿ ಏನೋ ಆಗಿದೆ ಎಂದು ತಿಳಿದುಕೊಳ್ತಾನೆ. ನಂತರ ಮೈಕ್ ಮನೆಯ ಒಳಗೋಗ್ತಾನೆ. ಹೋದ ಅವನಿಗೆ ಮನೆಯ ವಸ್ತುಗಳೆಲ್ಲ ಹೊಡೆದೋಗಿರುವುದನ್ನು ಕಂಡು ಗಾಬರಿಯಾಗ್ತಾನೆ. ಹಾಗೂ ಜೇಮ್ಸ್ ಮತ್ತು ಕ್ರಿಸ್ಟಿನನ್ನು ಹುಡುಕುತ್ತಾ ಮುಂದೆ ಸಾಕ್ತಾನೆ. ಆಗ ನಮಗೆ ಅವನಿಗೆ ಕಾಣದಂತೆ ಅವನ ಹಿಂದೆಯೇ ಬರುತ್ತಿರುವ ಕಿಲ್ಲರ್ ಕಾಣ್ತಾನೆ. ಇತ್ತ ಜೇಮ್ಸ್ಗೆ ತಾವಿರುವ ರೂಮ್ನ ಕಡೆ ಯಾರೋ ಬರುತ್ತಿರುವ ಶಬ್ದ ಕೇಳಿ ರೈಫಲ್ ಹಿಡಿದು ಅಲರ್ಟ್ ಆಗ್ತಾನೆ. ಹಾಗೆ ಎದುರಿಗೆ ಕಂಡ ವ್ಯಕ್ತಿಯ ತಲೆಗೆ ಶೂಟ್ ಮಾಡ್ತಾನೆ. ಸ್ನೇಹಿತರೆ, ಆ ಬುಲೆಟ್ಗೆ ಬಲಿಯಾದದ್ದು ಸೈಕೋ ಕಿಲ್ಲರ್ ಅಲ್ಲ. ಬದಲಿಗೆ ತಿಳಿಯದೆ ಜೇಮ್ಸ್ ಮೈಕ್ಗೆ ಶೂಟ್ ಮಾಡಿ ಭೀಕರವಾಗಿ ಸಾಯಿಸಿಬಿಟ್ಟಿರ್ತಾನೆ. ಈ ವಿಷಯ ತಿಳಿದ ಜೇಮ್ಸ್ ಕ್ರಿಸ್ಟಿನ್ಗೆ ತಾನು ಮಾಡಿರುವ ತಪ್ಪನ್ನು ಹೇಳಿ ಅತಿಯಾಗಿ ಅಳುತ್ತಾನೆ. ಅವನ ಅಳು ನೋಡಲಾಗದ ಕ್ರಿಸ್ಟಿನ್ ಇದರಲ್ಲಿ ನಿನ್ನ ತಪ್ಪಿಲ್ಲವೆಂದು ಜೇಮ್ಸ್ಗೆ ಸಮಾಧಾನ ಮಾಡ್ತಾಳೆ. ಆಗ ಕೋಪಗೊಂಡ ಜೇಮ್ಸ್ ನಾನವರನ್ನು ಕೊಲ್ಲುವೆ ಎಂದು ರೈಫಲ್ ಹಿಡಿದು ಅಲ್ಲಿಂದ ಹೊರಬರ್ತಾನೆ. ಆಗ ನಮಗೆ ತಿಳಿಯುತ್ತದೆ ಈ ಸೈಕೋ ಟೀಮ್ನಲ್ಲಿ ಮೂವರು, ಅಂದರೆ ಇಬ್ಬರು ಯುವತಿಯರು ಹಾಗೂ ಒಬ್ಬ ಯುವಕ ಇದ್ದಾನೆ ಎಂದು. ಹೇಗೆ ಜೇಮ್ಸ್ ಒಂದು ಮರದ ಕಡೆ ಅಡಗಿಕೊಂಡು ಮಾಸ್ಕ್ ಹಾಕಿದ್ದ ಒಬ್ಬಳನ್ನು ಶೂಟ್ ಮಾಡಲು ನೋಡ್ತಾನೆ. ಆದರೆ ಅಷ್ಟರಲ್ಲಿ ಬಂದ ಕಿಲ್ಲರ್ ಜೇಮ್ಸ್ಗೆ ಹೊಡೆಯಲು ಮುಂದಾಗ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಕ್ರಿಸ್ಟಿನ್ ಜೇಮ್ಸ್ಗಾಗಿ ಅವಳು ಕೂಡ ಮನೆಯಿಂದ ಹೊರಬರ್ತಾಳೆ. ಹೀಗೆ ಕ್ರಿಸ್ಟಿನ್ ಹೊರಗಿದ್ದ ಗ್ಯಾರೇಜ್ಗೆ ಹೋದಾಗ ಅಲ್ಲಿಗೆ ಬಂದ ಸೈಕೋ ಗರ್ಲ್ ಅವಳನ್ನು ಸಾಯಿಸುವ ರೀತಿ ಹೆದರಿಸಿ ಸಂತೋಷ ಪಡ್ತಾಳೆ. ಹಾಗೆಯೇ ಅವಳಿಗೆ ತಮ್ಮ ಕಾರನ್ನು ಇವರು ಸುಟ್ಟು ಹಾಕಿದ್ದಾರೆ ಎಂದು ತಿಳಿಯುತ್ತದೆ. ಆಗ ಕ್ರಿಸ್ಟಿನ್ಗೆ ಅವರಿಂದ ಹೊರಗಿರಲು ಆಗದೆ ಹಾಗೂ ಅಲ್ಲಿಂದ ಓಡಿ ಹೋಗಲಾಗದೆ ಪುನಃ ಮನೆಯ ಒಳಗೋಗಿ ಲಾಕ್ ಆಗ್ತಾಳೆ. ಮನೆಗೆ ಬಂದಾಗ ಅವಳಿಗೆ ಮನೆಯಲ್ಲಿ ಓಡಾಡುತ್ತಿರುವ ಕಿಲ್ಲರ್ ಕಂಡು ಒಂದು ಕ್ಲೋಸೆಟ್ನಲ್ಲಿ ಹೈಡಾಗ್ತಾಳೆ. ಹೀಗೆ ಹೆದರಿದ ಕ್ರಿಸ್ಟಿನ್ ಅಲ್ಲಿರುವಾಗ ಅಲ್ಲಿಗೂ ಬಂದ ಸೈಕೋ ಗರ್ಲ್ ಅವಳಿಗೆ ಅತಿಯಾಗಿ ಹೆದರಿಸಿ ಹೊರಡುತ್ತಾಳೆ. ಆಗ ಕ್ರಿಸ್ಟಿನ್ ಅದರಿಂದ ಹೊರಬಂದು ಒಂದು ಚಾಕು ತೆಗೆದುಕೊಂಡು ಆಕೆಗೆ ಹೆದರಿಸಲು ಪ್ರಯತ್ನ ಪಡ್ತಾಳೆ. ಇನ್ನೇನು ಅವರಿಬ್ಬರೂ ಜಗಳವಾಡಬೇಕೆಂದಾಗ ಆ ಕಿಲ್ಲರ್ ಅವಳ ಮುಂದೆ ಜೇಮ್ಸ್ಗೆ ಹೊಡೆದು ಎಳೆದುಕೊಂಡು ಬರ್ತಾನೆ. ಆಗ ಕ್ರಿಸ್ಟಿನ್ ಸುಮ್ಮನಾದಾಗ ಜೇಮ್ಸ್ ಕ್ರಿಸ್ಟಿನ್ಗೆ ಇಲ್ಲಿಂದ ಓಡಿ ಹೋಗು ಎಂದು ಕೂಗಿ ಹೇಳಿ ಅವರಿಗೆ ಹೊಡೆಯಲು ಮುಂದಾಗ್ತಾನೆ. ಆದರೆ ಆ ಕಿಲ್ಲರ್ ಜೇಮ್ಸ್ಗೇನೆ ಅತಿಯಾಗಿ ಹೊಡೆದು ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ ಕ್ರಿಸ್ಟಿನನ್ನು ಕೂಡ ಹಿಡಿದು ಅವಳಿಗೂ ಸಹ ಅತಿಯಾಗಿ ಹೊಡೆಯುತ್ತಾನೆ. ಹೀಗೆ ನೋಡುತ್ತಿದ್ದಂತೆ ಬೆಳಗಾಗುತ್ತದೆ. ಆಗ ಆ ಮೂರು ಸೈಕೋಗಳು ಜೇಮ್ಸ್ ಹಾಗೂ ಕ್ರಿಸ್ಟಿನನ್ನು ಚೇರ್ಗೆ ಕಟ್ಟಿಹಾಕಿ ಕೂರಿಸಿರುತ್ತಾರೆ. ಆಗ ಎಚ್ಚರಗೊಂಡ ಕ್ರಿಸ್ಟಿನ್ ಯಾಕೆ ಈ ರೀತಿ ಮಾಡುತ್ತಿದ್ದೀರಾ ಎಂದು ಕೇಳಿದಾಗ ಅವರು ಆ ಮಾತಿಗೆ ಸರಿಯಾದ ಉತ್ತರ ಕೊಡುವುದಿಲ್ಲ. ಈ ಸಮಯದಲ್ಲಿ ಜೇಮ್ಸ್ ಕ್ರಿಸ್ಟಿನ್ ತಾನು ಕೊಟ್ಟಿರುವ ರಿಂಗ್ ಹಾಕಿಕೊಂಡಿರುವುದನ್ನು ನೋಡಿ ತುಂಬ ಸಂತೋಷ ಪಡ್ತಾನೆ.
ಆಗ ಆ ಮೂವರು ಸೈಕೋಗಳು ತಮ್ಮ ಮಾಸ್ಕ್ ಅನ್ನು ತೆಗೆದಾಕ್ತಾರೆ. ಆದರೆ ನಮಗೆ ಆ ಮೂವರ ಮುಖವನ್ನು ತೋರಿಸುವುದಿಲ್ಲ. ಹೀಗೆ ನೋಡುತ್ತಿದ್ದಂತೆ ಆ ಮೂವರು ಜೇಮ್ಸ್ ಮತ್ತು ಕ್ರಿಸ್ಟಿನ್ನನ್ನು ಯಾವುದೇ ಕಾರಣವಿಲ್ಲದೆ ಕೇವಲ ತಮ್ಮ ಸೈಕೋ ಸಂತೋಷಕ್ಕಾಗಿ ಚಾಕುವಿನಿಂದ ಹಿರಿದು ಸಾಯಿಸಿಬಿಡ್ತಾರೆ. ನಂತರ ಅವರು ಅಲ್ಲಿಂದ ಹೋದಾಗ ಅವರು ಹೋಗುತ್ತಿದ್ದ ದಾರಿಯಲ್ಲೇ ಇಬ್ಬರು ಸ್ಕೂಲ್ಗೆ ಹೋಗುತ್ತಿದ್ದ ಹುಡುಗರು ಬರುತ್ತಿರುತ್ತಾರೆ. ಬಂದ ಅವರು ಆ ಮನೆಯ ಮುಂದೆ ಆಗಿರುವ ಸ್ಥಿತಿ ನೋಡಿ ಇಲ್ಲಿ ಏನೋ ನಡೆದಿದೆ ಎಂದು ಮನೆಯ ಒಳಗೋಗ್ತಾರೆ. ಹೋದರೆ ಸತ್ತು ಬಿದ್ದಿರುವ ಶವಗಳನ್ನು ಕಂಡು ಶಾಕ್ ಆಗ್ತಾರೆ. ಆಗ ಆ ಹುಡುಗ ಕ್ರಿಸ್ಟಿನ್ನ ಬಳಿ ಬಂದು ಈಕೆ ಉಸಿರಾಡುತ್ತಿದ್ದಾಳ ಅಥವಾ ಸತ್ತು ಹೋಗಿದ್ದಾಳ ಎಂದು ಚೆಕ್ ಮಾಡಲು ಹೋದಾಗ ಅಲ್ಲಿಗೆ ಸೈಕೋ ಕಿಲ್ಲರ್ಸ್ಗಳ ಮೂವಿಯಾದ ದಿ ಸ್ಟ್ರೇಂಜರ್ಸ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಮಿಸ್ಟ್ರಿ ಮೀಡಿಯಾ ಕನ್ನಡ ಚಾನಲ್ನನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.